ಹೆದರ್ಕೋಬೇಡ, ನಿನ್ನ ಮಗ ಪೊಲೀಸ್ ಆಫೀಸರ್ ಕೇಳಿಗಳನ್ನೆಲ್ಲ ಹಿಡಿದು ಬಿಟ್ಟಿದ್ದಾನೆ, ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಹೋಗಮ್ಮ, ನಿನ್ನ ಮಗನ ಹತ್ರ ಹೋಗು, ಹೋಗು. ಯಾರು ನನ್ನ ಮಗ? ಎಲ್ಲ ಮುದಿಗೂಬೆ, ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಸ್ವಾಮಿ, ನೀವು ನನ್ನ ಸಹಾಯಕ ಜೊತೆಯಲ್ಲಿದ್ರೆ ಹೇಳ್ತೀನಿ. ಯಾಕೆ, ಕಣ್ಣೇನಾದ್ರೂ ಮಂಜ? ಇದೇನು ಸ್ವಾಮಿ ಹೇಗಂತೀರಾ? ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಎಣಿಸಿಬಿಡಬಲ್ಲೆ. ಅಂದ್ಮೇಲೆ ಆ ಎರಡು ನಕ್ಷತ್ರಗಳ ಪೈಕಿ ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಪಾಪ 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 ಪಾಪ, ಯಾರು ಗೊತ್ತಾಗುತ್ತೆ? ಆಟ ಆಡ್ತಾ ಇದ್ದಾಳೆ ಆಟ. ಸ್ವಾಮಿ, ನನಗೆ ತುಂಬಾ ಭಯವಾಗುತ್ತೆ. ಈತ ನನ್ನ ಹೆದರಿಸ್ತಾನೆ, ಹೊಡಿತಾನೆ, ಬೆನ್ ತುಂಬಾ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನೆ ಸ್ವಾಮಿ. ಅಯ್ಯೋ 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 ಅಯ್ಯೋ, ಕಣ್ಣೇ ಬತಾಯಿಸ್ತಾ ಇದ್ದಾಳಲ್ಲಪ್ಪ. ಅಯ್ಯೋ ಅಯ್ಯೋ, ಬಾಯಿ ನಾಟಕ ಆಡ್ಬೇಡ ನೋಡು. ನೀನ್ ಬದುಕ್ಬೇಕು ಅಂತ ಆಸೆ ಇದ್ರೆ ನಿಜ ಹೇಳು, ಬಿಡ್ತೀನಿ. ನನ್ ಬಿಟ್ಬಿಡಪ್ಪ, ನನ್ ಬಿಟ್ಬಿಡು, ನನ್ ಮಗನ ಗುರುತಿಸ್ತೀನಿ, ಬಿಟ್ಟು ಬಿಡಪ್ಪ. ಇವನೇ ಇವನೇ ನನ್ನ ಮಗ. ಏನಪ್ಪ, ನಾನು ಹೇಳಿದ್ದು ಸರಿನಾ? ಅವನ್ ಕಡೆ ನೋಡಿ ಮಾತಾಡ್ತಿದ್ಯಾ ನೀನು? ನಾನು ನೋಡ್ ಹೇಳು, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಪ್ಪ. ನನಗೆ ನಿನ್ನ ವಯಸ್ಸಿನ ಒಬ್ಬ ಮಗ ಇದ್ದಾನೆ. ಒಬ್ಬರಲ್ದೇ ಇದ್ರೆ ಇಬ್ರು ಇರಬಹುದು, ಇಬ್ರು? ನಿಜ ಹೇಳು, ಅವನ್ ನಿನ್ನ ಎಲ್ಲಿಂದ ಕರ್ಕೊಂಬಂದ? ಅದನ್ನ ಹೇಳಿದ್ರೆ ಅವನ್ ನನ್ನ ಸಾಯಿಸಿ ಬಿಡ್ತಾನೆ. ಅದಕ್ಕೆ ಇನ್ಯಾರ ಮಗನ್ನು ತೋರಿಸ್ಬಿಟ್ಟು ನಿನ್ನ ಮಗ ಅಂತ ಹೇಳ್ತಿದ್ದೀಯಾ? ನಿಜ ಹೇಳು, ಇಲ್ಲಿ ಯಾರು ಏನು ಮಾಡಲ್ಲ. ಸ್ವಾಮಿ, ನಂದೇನು ತಪ್ಪಿಲ್ಲ, ನಾನು ಬಡವಳು. ಈ ಮನುಷ್ಯ ನನಗೆ 1,000 ರೂಪಾಯಿ ಕೊಟ್ಟು ನಾನು ಯಾರ ಕಡೆ ಸನ್ನೆ ಮಾಡ್ತೀನೋ ಅವನೇ ನಿನ್ ಮಗ ಅಂತ ತೋರಿಸ್ಬಿಡು ಅಂದ. ಅಪ್ಪ ಸುಳ್ಳು, ಕೊಲೆ ಸುಳ್ಳು, ಅಕಸ್ ಸುಳ್ಳು. ಎಲ್ಲ ಅಕ್ಕಪ್ಪಿ ಬಡ್ಡಿ ಮಗನೇ, ಬಿಡೋ ಬಿಡೋ ರಾಮ್ ಸಾಹೇಬ್ರೆ, ಒಂದ್ ವಿಷಯ, ಒಂದ್ ವಿಷಯ ಬೇಡ. ಏನು ರಾಮ್ ಸಾಹೇಬ್ರೆ, ಇವಳು ನನ್ನ ಹತ್ರ 1,000 ರೂಪಾಯಿ ಇಸ್ಕೊಂಡು ನಾನು ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಪೊಂಡ ಮೇಲೆ ನಾನ್ ಯಾಕೆ ಅವಳು ನೋಡಿಲಿ? ಏನಮ್ಮ, ನಿನ್ ಯಾಕೆ ಇವನ್ ಹೊಡಿಬೇಕು? ಬೆಂಗಳೂರಿಂದ ಬೊಂಬಾಯಿ ವರ್ಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಂಗಲದಿಂದ ಗೋವಾ ವರ್ಗೂ ಕರ್ಕೊಂಡ್ ಬಂದ. ಇಷ್ಟು ದೂರ ನಾನ್ ಬರಲ್ಲ, ನಿನ್ ಹಣನು ಬೇಡ ಏನು ಬೇಡ ಅಂದಿದ್ದಕ್ಕೆ ನನ್ನ ಹಿಡ್ಕೊಂಡು ಮೈಯೆಲ್ಲ ಬಾಸುಂಡೆ ಬರೋ ಹಾಗೆ ಚೆಚ್ಚಿಬಿಟ್ಟ. ಮರೆ ಹಾಳ ನನ್ನ ಮಗನೇ, ಏನ್ ಹೇಳ್ತೀಯ ಇವಳ ಮಾತಿಗೆ? ರಾಮ್ ಸಾಹೇಬ್ರೆ, ನನಗಿನ್ ಒಂದೇ ಒಂದ್ ಅವಕಾಶ ಕೊಡಿಪ್ಪ. ನೋಡಿ, ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ, ಇವಳ ಗಂಡು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ, ಇವಳ ಮಾ ಖಿಲಾಡಿ ಹೆಂಗ್ಸು. ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ, ನನ್ಗೆ ಒಂದೇ ಒಂದ್ ಅವಕಾಶ ಕೊಡಿ. ಅದ ನನ್ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ತಕ್ಷಣ ನನ್ ಕುತ್ತಿಗೆ ತೆಗೆದು ಬಿಡಿ. ಆಗ್ಲಿ ಗೋಪಿ, ಇವಳು ನಿನ್ ತಾಯಿ ಅಲ್ವಾ? ಏನೋಪ್ಪ ಅದು ಅಲ್ವಾ? ಅಲ್ಲ. ಈಗ ಈಗಾನು ಇಲ್ಲ, ಆಗಾನು ಇಲ್ಲ. ಹರೀಶ ಬಿಡೋನ್ನ. ನಾನಮ್ಮ ಸುರೇಶು. ನಿನ್ನ ಮಗ ಸುರೇಶ್ ಅಮ್ಮ. ಕದ್ದ ಸುರೇಶ್, ಕದ್ದ ಅಮ್ಮ. ಸುರೇಶ್, ಈ ಮುದುಕಿ ಹರೀಶ್ ತಾಯ. ಇನ್ನ ನಿಮ್ಮ ಅಜ್ಜಿನ ಕಳಬಟ್ಟಿ ಮಗನೇ, ಏನು ತಿಳಿದವನ ಹಾಗೆ ನಾಟಕ ಆಡ್ತಾ ಇದೀಯ ನಾಟಕನ? ರಾವ್ ಸಾಹೇಬ್, ಈಗ ಅರ್ಥ ಆಯ್ತಾ? ಇದು ರಹಸ್ಯವಾದ ಸ್ಥಳ,
ನಿಮ್ಮ ಅಪ್ಪಣೆ ಇಲ್ಲದೆ ಒಂದು ನೊಣ ಕೂಡ ಸುಳಿಯ ಹಾಗಿಲ್ಲ. ಅಂಥದ್ರಲ್ಲಿ ಇಂಥ ಸ್ಥಳಕ್ಕೆ ನಿಮ್ಮನ್ನ ಒಂದು ಮಾತು ಕೇಳದೆ ಈ ಹರೀಶ ಈ ಕತ್ತೆ ಬಡ್ಡಿ ಮಗನ ಯಾತಕ್ಕೋಸ್ಕರ ಕರ್ಕೊಂಬಂದ? ಏನಾದ್ರೂ ಕಾರಣ ಇದ್ದೇ ಇರಬೇಕು. ಕಾರಣ ನಾನು ಹೇಳ್ತೀನಿ ರಾವ್ ಸಾಹೇಬ್. ಈ ಭುಜಂಗ ಗೋಪಿ ಸ್ಥಾನ ನನಗ್ ಬೇಕು ಅಂತ ಆಸೆ ಪಟ್ಟ. ಸಾಧ್ಯ ಇಲ್ಲ, ನಮ್ ರಾವ್ ಸಾಹೇಬ್ರಿಗೆ ಗೋಪಿ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿದೆ. ಅದಕ್ಕೆ ನಿನ್ ತಾಯಿ ಪ್ರಾಣ ಉಳಿಬೇಕು ಅಂತಿದ್ರೆ ನನ್ನ ಕಂಡೀಷನ್ಗೆ ಒಪ್ಪು ಅಂತ ಈ ನನ್ನ ಮಗ ಹೇಳ್ದ. ರಾವ್ ಸಾಹೇಬ್ರೇ, ಇವರೆಲ್ಲ ಪಟ್ಟಿಗ್ರು ಮಹಾಪಟ್ಟಿಗ್ರು, ಇವ್ರ ಮಾತ್ರ ನಂಬೇಡ್ರಪ್ಪೋ, ನಂಬೇಡಿ ನಂಬೇಡಿ ನಂಬೇಡ್ರಪ್ಪ. ಈಗ ಹೇಳು ರಾವ್ ಸಾಹೇಬ್, ನಾನ್ ನಿಮ್ ಉಪ್ತಿಂದವನು, ನಿಮ್ ಯಾವತ್ತೂ ಮೋಸ ಮಾಡ್ದವನಲ್ಲ. ಈ ಭುಜಂಗ ಪೊಲೀಸ್ನವ್ರ ಕಡೆ ಸೇರಿದಾನಂತ ನನ್ ಖಂಡಿತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನನ್ ತಾಯಿ ಪ್ರಾಣ ಹೋದ್ರ ಹೋಗ್ಲಿ ಅಂತ ಸುಮ್ಮನಿರ್ತಿದ್ದೆ ಹೊರತು ಈ ಪಾಪಿನ ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಗುಡ್, ವೆರಿ ಗುಡ್. ರಾವ್ ಸಾಹೇಬ್, ಈಕೆ ವಿಚಾರ ಮುಗಿತಲ್ಲ, ಈಗ ಈ ಪೊಲೀಸ್ ಕಮಿಷನರ್ ಭುಜಂಗ ಹ್ಯಾ ಜೊತೆ ಆದ್ರು ಇದನ್ನ ನಾನು ಬಾಯ್ ಬಿಡಿಸ್ಲ? ಬಿಡಿಸು ಬಿಡಿಸು. ಕಮಿಷನರ್, ಪೊಲೀಸ್ ಕಸ್ಟಡಿ ಇಲ್ಲದೆ ಭುಜಂಗ ಇಲ್ಲಿಗೆ ಹೇಗ್ ಬಂದ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತಿದೆ ಮಗನೇ. ಲಾಕಪ್ ನಲ್ಲಿದ್ದ ಭುಜಂಗನಿಗೆ ನೀನೇನ್ ಹೇಳಿದೆ? ರಾವ್ ಸಾಹೇಬ್ರ ಬಂಗ್ಲೆಯಲ್ಲಿದ್ದ ತೋರಿಸು ನಿನ್ನ ಬಿಟ್ಬಿಡ್ತೀನಿ ಅಂತ ತಾನೆ? ನಿನಗ ಬದುಕಬೇಕು ಅನ್ನೋ ಆಸೆ ಇದ್ರೆ ನಿಜಾನು ಒಪ್ಕೊಂಡ್ಬಿಡು, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ತಿಥಿ ತಿಥಿ ಆಗಿ ಹೋಗುತ್ತೆ. ಏನ್ ಹೇಳ್ತೀಯ? ಹೌದು, ನಾನೇನೋ ಕೇಳಿದೆ, ಆದ್ರೆ ಈ ಪಾಪಿ ಭುಜಂಗನಿಗೆ ರಾವ್ ಸಾಹೇಬ್ ಇದ್ದ ಜಾಗನೇ ಗೊತ್ತಿರ್ಲಿಲ್ವಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ನೀನು ಭುಜಂಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಹರೀಶ್ ತಾಯಿನ ಕಿಡ್ನಾಪ್ ಮಾಡಿದೆ. ಹರೀಶ್ ನ ದಾರಿ ತೋರಿಸುವಂತ ಹೆದರಿಸಿ ನೀವಿಬ್ರು ಈ ಬಂಗ್ಲೆ ಒಳಗೆ ನುಗ್ಗು ಬಿಟ್ರಿ. ಅಲ್ಲೇನಪ್ಪ? ಹೌದೇನಪ್ಪ? ಹೌದು. ಇಷ್ಟೆಲ್ಲ ರಂಪ ಆದ್ಮೇಲೆ ನಾವ್ ಈ ಜಾಗದಲ್ಲಿ ಇರೋದು ಮರ್ಯಾದೆ ಅಲ್ಲ. ಮರ್ಯಾದೆ ಅಲ್ಲ, ಅದು ಗೌರವನೂ ಅಲ್ಲ. ಹೌದೌದು. ಜಾನಕಿ ರಾಮ್, ಪೇಪರ್ ಪೆನ್ ತಮ್ಮ. ಎಸ್ ಸರ್. ಹೇ ಕಮಿಷನರ್, ಗೋವಾದ ಕಮಿಷನರ್ಗೆ ನೀನೊಂದು ಲೆಟರ್ ಬರ್ಕೊಡ್ಬೇಕು. ಏನಂತ? ಗೋವಾದ ಪೂರಾ ಧರ್ಮರಾಜನ ಪರಿವಾರ ತುಂಬಿಕೊಂಡಿರೋದ್ರಿಂದ ನಾನು ಧರ್ಮರಾಜನ ಉಪಾಯವಾಗಿ ಅರೆಸ್ಟ್ ಮಾಡಿ ರಹಸ್ಯವಾಗಿ ಕರ್ನಾಟಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರಿಂದ ನೀವು ಅವನ್ನ ಹಿಡಿಯೋ ಪ್ರಯತ್ನ ತಕ್ಷಣ ನಿಲ್ಲಿಸ್ಬಿಡಿ ಅಂತ ಬರ್ಕೊಡು. ನಾನು ಬರೆಯಲ್ಲ. ಬರೆಯೋದಿಲ್ಲ ಅಂದ್ರೆ ನಿನ್ನ ಡೆತ್ ಸರ್ಟಿಫಿಕೇಟ್ ನ ನಾನು ಬರೀಬೇಕಾಗತ್ತೆ. ಬರೀಮ್ಮ, ಬಾಯಿ ಮುಚ್ಕೊಂಡು ಬರೀತಾರೆ ಬರೀತಾನೆ. ಅವನಿಗೂ ಬದುಕಬೇಕು ಅನ್ನೋ ಆಸೆ ಇದೆ ನೋಡಿ. ಬರೀಪ್ಪ ಬರಿ. ಬಹದ್ದಾರ್, ಆ ಕುಂಟ ಧರ್ಮರಾಜನ್ನು ಅವನ ಮಗಳನ್ನ ಹೇಳ್ಕೊಂಬಾ. ಎಸ್ ಸರ್. ಥ್ಯಾಂಕ್ ಯು ಕಮಿಷನರ್. ಶೇರ್ಸಿಂಗ್. ಎಸ್ ಸರ್. ಈ ಲೆಟರ್ ಇವತ್ತೇ ಗೋವಾದ ಪೊಲೀಸ್ ಕಮಿಷನರ್ ಕೈಗೆ ಸೇರ್ಬೇಕು. ಓಕೆ ಸರ್. ಜೋಪಾನಪ್ಪ. ಓಕೆ ಸರ್. ದಯಮಾಡಿಸಿ ದಯಮಾಡಿಸಿ, ರಾವ್ ಬಹದ್ದೂರ್ ಧರ್ಮರಾಜ್ರವರೇ. ನಿಧಾನ ನಿಧಾನ, ಇವರಿಬ್ರು ಶೂಟ್ ಮಾಡೋ. ನಿಲ್ಸಿ. ಏನ್ ರಾವ್ ಸಾಹೇಬ್ರೇನು, ಮತ್ತೆ ಹಳೆ ಕೆಲಸ ಕೇಳಿದ ಬಿಟ್ರಲ್ಲ, ಎಲ್ಲಾದ್ರೂ ಉಂಟಾ? ಇಲ್ಲಿ ಬನ್ನಿ ಜಾನಕಿ ರಾಮ. ಇಲ್ಲಿ ಬಾಪ. ನಾನು ಹೇಳೋದು, ಈ ಪೊಲೀಸ್ ಕಮಿಷನರ್ ಜೊತೆ ಅಪ್ಪ ಮಗಳಿಬ್ಬರನ್ನು ಸೇರಿಸಿ ಒಂದು ಜೀಪ್ನಲ್ಲಿ ಕೂರಿಸಿ ಇಲ್ಲಿಂದ ಕಳಿಸಿ ಯಾವ್ದಾದ್ರೂ ಒಂದು ಆಳವಾದ ಕೊರಕಲ್ನಲ್ಲಿ ಜೀಪನ್ನ ನೂಕಿಸ್ಬಿಡೋದು. ನೋಡೋದವ್ರ ಕಣ್ಣಿಗೆ ಆಕ್ಸಿಡೆಂಟ್. ಈ ಮೂರ್ ಜನನು ಕ್ಲೋಸ್, ನಿಮ್ ಮೇಲಿರೋ ಪೊಲೀಸ್ ಕೇಸ್ ಕ್ಲೋಸ್. ಏನ್ ಐಡಿಯಾ ನಿಂದು ಜಾನಕಿ ರಾಮ? ಸಲೀಸಾಗಿ ಕೆಲಸ ಮುಗಿಸ್ಬೇಕಪ್ಪ, ಇದರಿಂದ ನನಗೆ ಬಹಳ ಅನುಕೂಲ ಇದೆ. ಎಸ್ ಸರ್. ಅಣ್ಣ ಧರ್ಮರಾಜ್ರವರೇ, ನೀವ್ ಈ ಅರಮನೆಯಲ್ಲಿ ಕೂತು ಕೂತು ಬಹಳ ಬೇಸರ ಆಗಿರ್ಬೇಕಲ್ಲ, ಅದಕ್ಕೆ ನಿಮ್ಮನ್ನ ವನವಿಹಾರ ಕಳಿಸ್ತಾ ಇದ್ದೀನಿ. ಸಂತೋಷವಾಗಿ ಸುತ್ತಕೊಂಡು ಬನ್ನಿ. ಜಾನಕಿ ರಾಮ ಹುಷಾರ ಕರ್ಕೊಂಡು ಹೋಗಪ್ಪ. ಅದ್ ನನ್ ಕರ್ತವ್ಯ, ದಯಮಾಡಿಸಿ. ಗೋಪಿ, ಈ ಭುಜಂಗನ್ನ ಯಾವ ರೀತಿ ರವಾನೆ ಮಾಡೋಣ? ರಾವ್ ಸಾಹೇಬ್, ಇವನು ಸಾಧಾರಣ ಆಸಾಮಿ ಅಲ್ಲ, ಇವನೊಂಥರ ರಕ್ತ ಬೀಜಾಸುರ ಇದ್ದ ಹಾಗೆ. ಇವನಿಗೆ ಹೆಚ್ಚಿಗೆ ಟೈಮ್ ಕೊಟ್ಟಷ್ಟು ಶಕ್ತಿ ಬೆಳಿತಾನೆ ಹೋಗುತ್ತೆ. ಆದ್ರಿಂದ ಇವನ ಒಂದೇ ಏಟಿಗೆ ಮಲಗಸ ಬಿಡಬೇಕು. ಹೌದು ಹೌದು.
ಇನ್ನೊಂದು ಅವಕಾಶನ ಸಾಹೇಬ್ರೆ, ನಾನೊಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಕಥೆಯೆಲ್ಲ ಬಕಾಬಾತ್ ಆಗೋಯ್ತು. ನೋಡಿ, ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ನನಗೆ ಒಂದೇ ಒಂದು ಅವಕಾಶ ಕೊಡಿಪ್ಪ, ಕೊಡಿಪ್ಪ. ಏನು ಅದು? ನೋಡಿ, ನನಗೆ ಜಾಗ ಆಗ ಬರ್ತಾ ಇಲ್ಲ. ಸ್ವಲ್ಪ ಆ ಕಡೆ ಸ್ವಲ್ಪ ಸ್ವಲ್ಪ. ನೋಡ್ಕೆ, ಇವನ್ ನಿನ್ನ ಮಗ ಅಲ್ಲ ತಾನೇ? ಬಾಬಿ, ನಾನು ಅವನ ಕಡೆ ಅವಕಾಶ ಕೊಟ್ಟಿದ್ದೀನಿ, ಸುಮ್ಮನೆ ನಿಂತ್ಕೋ. ಹಿಟ್ಟು ಹಳಸಿತ್ತು, ನಾಯು ಹಸ್ತಿತ್ತು ಅಂದ ಹಾಗೆ ನಿನಗೂ ಒಂದು ಕಾಲ ಬಂದಿದೆ ಮಗನೇ. ಜಮಾಯಿಸು. ನೀನೇ ಹೇಳೋ ಅಮ್ಮ. ಆ ಕುರಿ ಇವನ್ ನಿನ್ನ ಮಗ ಅಲ್ಲ, ನಿನ್ನ ಮಗ ಅಲ್ಲ ಅಂದ್ಮೇಲೆ ಇವನೇ ಯಾಕೆ ಬದುಕಿರ್ಬೇಕು? ಅಯ್ಯೋ ಪಾಪಿ, ರಾವ್ ಸಾಹೇಬ್ರೇ, ರಾವ್ ಸಾಹೇಬ್ರೇ, ಗೋಪಿ ಇವಳ ಮಗನೇ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕು. ಇಷ್ಟು ವರ್ಷ ಅದನ್ನ ಸಾಕಿ ಸಲಹಿದ್ದಕ್ಕೆ ಇದೇನೋ ನೀನು ಕೊಡೋ ಪ್ರತಿಫಲ? ರಾವ್ ಸಾಹೇಬ್, ಇಷ್ಟು ವರ್ಷ ನಿಮ್ಗೋಸ್ಕರ ಅಯೋಗ್ಯವಾದ ಕೆಲಸ ಮಾಡಿದೆ, ಇವತ್ತಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಾರ್ದ? ರಾವ್ ಸಾಹೇಬ, ರಾವ್ ಸಾಹೇಬ್, ಇದು ನನ್ನ ತಾಯಿಗೆ ಕಣ್ಣೀರ್ ಹಾಕ್ಸಿದ್ದಕ್ಕೆ, ಇದು ನಮ್ಮ ತಂದೆನ ಕೊಲೆ ಮಾಡಿದ್ದಕ್ಕೆ. ರೈಟ್
ಧನರಾಜ್ ಎಲ್ಲಿಗೆ ಹೊರಟಿದ್ಯಾ? ಬಂಗ್ಲೆ ಸುತ್ತ ಪೊಲೀಸ್ ಕಾವಲಿದೆ, ಇನ್ಮೇಲೆ ನಾಟ ಏನು ನಡೆಯಲ್ಲ. ಜಾನಕಿ ರಾಮ್ ಎಸ್ ಸರ್, ಇವನ್ನೆಲ್ಲ ಹೇಳ್ಕೊಡೋದು. ಸುರೇಶ್, ನೀನಿನ್ನು ಬದುಕಿರ್ತೀಯ. ಈ ಜನ್ಮದಲ್ಲಿ ನಾನು ಪುನಃ ನಿನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಂದ. ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ವಿಚಿತ್ರ ಏನಪ್ಪ ಅಂದ್ರೆ, ಇವನನ್ನ ಈ ಸ್ಥಳದಲ್ಲಿ ನೋಡ್ತೀನಿ ಅಂತ ನಾನು ಕನಸನ್ನು ಅನ್ಕೊಂಡಿರ್ಲಿಲ್ಲ. ನಾವು ನೆನ್ಸೋದೇ ಒಂದು, ಅದಾಗೋದೇ ಮತ್ತೊಂದು. ಅವತ್ತೇ ನಾನು ಹೇಳಿಲ್ವೇನಪ್ಪ, ಇದು ಅಪೂರ್ವ ಸಂಗಮ ಅಂತ ಅಲ್ವೇ ಅದಕ್ಕೆ? ಹೌದು, ಇದು ಅಪೂರ್ವ ಸಂಗಮ, ಅಪೂರ್ವ ಸಂಗಮ.